ಕಾಂಗ್ರೆಸ್ ಈ ಹಿಂಬಾಲದಿಂದ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೂಡ ಕೊಟ್ಟಿದೆ ಕಾಂಗ್ರೆಸ್. ಕರ್ನಾಟಕ ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಮತ್ತು ಜಾತ್ಯತೀತತೆ ಹತ್ಯೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಪ್ರಧಾನಮಂತ್ರಿಗಳು ಬಹಳ ಹತಾಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ತಮಿಳುನಾಡಲ್ಲಿ, ಕೇರಳ, ತೆಲಂಗಾಣ ಮತ್ತು ಆಂಧ್ರ ಇವೆಲ್ಲ ಕಡೆ ಅವರ ಪಕ್ಷದ ಬೇಸ್ ಇಲ್ಲ. ಅದಕ್ಕೋಸ್ಕರ ತೆಲಂಗಾಣ ಇದರಲ್ಲಿ ಆಂಧ್ರಪ್ರದೇಶದಲ್ಲಿ ಅವರ ಬೆಂಬಲವಾಗಿದ್ದಂತ ಟಿಡಿಪಿ ಕಳಿಸಿ ಹೋಯಿತು, ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ತೆಲಂಗಾಣದಲ್ಲೂ ಅಂತ ದೊಡ್ಡ ಪ್ರೆಸೆನ್ಸ್ ಅವರಿಗೆ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಅವ್ರ ಸರ್ಕಾರ ಇತ್ತು, ಆ ಸರ್ಕಾರ ಹೋಗಿದೆ. ವಾಪಸ್ ಏನಾದ್ರು ಇಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೂ ವಿಫಲ ಆಗ್ತದೆ. ಡಬಲ್ ಡಿಜಿಟ್ ಇಲ್ಲ ಅಂತ ನನಗಾದ್ರೆ ಹೇಳಿದ್ದೇನೆ. ಸೊ ಡಬಲ್ ಡಿಜಿಟ್ ಅವರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ಮಾತ್ರ ಹೇಳ್ತೇನೆ. ಸೊ ಹತಾಶ ಹೇಳಿಕೆಯಿಂದ ಮಂಗಳಸೂತ್ರ, ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗ 280 ರೂಪಾಯಿ ಇತ್ತು ಗ್ರಾಮ್ ಚಿನ್ನ, ಈಗ ಎಷ್ಟಾಗಿದೆ? 75,000 ಆಗಿದೆ. 2,800 ರೂಪಾಯಿ ಇದ್ದು 10 ಗ್ರಾಮ್ಗೆ. ಸೊ ಆಲ್ಮೋಸ್ಟ್ 300 ಪಟ್ಟು ಜಾಸ್ತಿ ಆಗಿದೆ, 300 ಪಟ್ಟು ಚಿನ್ನ. ಮಂಗಳಸೂತ್ರ ಕಾಂಗ್ರೆಸ್ ಅವರು ಕಿತ್ಕೊಳ್ತಾರೆ ಅಂತ ಅಲ್ಲ, ಮಂಗಳದ ಸೂತ್ರನ ಆಕುಕಿಲ್ಲದಂಗೆ ಮಾಡಿಬಿಟ್ಟಿದ್ದಾರೆ. ಮಂಗಳಸೂತ್ರ ಆಕುಕಿಲ್ಲದಂಗೆ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಬೇರೆ ಏನೋ ನಮ್ಮ ಪಾರ್ಟಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ನಾನು ಮಾತಾಡೋಕ್ಕಾಗಲ್ಲ. ಆದರೆ ಇವತ್ತು ನಮ್ಮ ಧರ್ಮ, ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮನ ನಾವು ಕಾಪಾಡಬೇಕು. ಪ್ರಿಯಾಂಕಾ ಗಾಂಧಿ ಒಂದು ಮಾತು ಬಹಳ ನೋವಿನ ಮಾತನ್ನು ಬೆಂಗಳೂರಲ್ಲಿ ಹೇಳೋಗಿದ್ದಾರೆ. ನನ್ನ ತಾಯಿ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಶಾಂತಿಗೋಸ್ಕರ ನನ್ನ ತಾಯಿ ಮಂಗಳಸೂತ್ರವನ್ನು ಕಳ್ಕೊಂಡಿದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಹೇಳೋಗಿದ್ದಾರೆ. ಇದು ಮೋದಿ ಸಾಹೇಬರು ಅರ್ಥ ಮಾಡಿಕೊಳ್ಬೇಕು. ನಮಗೆ ಅವರ ಸ್ಥಾನದ ಬಗ್ಗೆ ಗೌರವ ಇದೆ, 10 ವರ್ಷ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂತೋಷದಿಂದ ಜನ ಏನು ಗೌರವ ಕೊಟ್ಟಿದ್ದಾರೆ ಅದು ಸ್ವೀಕಾರ ಮಾಡಬೇಕು. ಈ ರೀತಿ ಈ ದೇಶಕ್ಕೆ ಅವಮಾನ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತೇಳಿ ನನ್ನ ಪ್ರಾರ್ಥನೆ. ನಾನು ಹೇಳ್ತಾ ಇದ್ದೀನಲ್ಲ, ತಮಿಳುನಾಡು ನನ್ನ ಫ್ರೆಂಡ್ಸ್ ಬಂದಿದ್ರು, ಪಾರ್ಲಿಮೆಂಟ್ ಎಲೆಕ್ಷನ್ ಇದ್ದವರು ಬಂದಿದ್ರು, MLAಗಳು ಬಂದಿದ್ರು, 40-40 ಸೀಟು ಕಾಂಗ್ರೆಸ್ ಪಾರ್ಟಿ ಬೆಂಬಲವಾಗಿರುವಂತ ಇಂಡಿಯಾ ಗ್ರೂಪ್ ಬರ್ತದೆ. ಇವತ್ತು ನಾಳೆ ನಡೆಯುವಂತ ಕೇರಳದಲ್ಲೂ ಅದೇ ಪರಿಸ್ಥಿತಿ.